नमस्ते अश्वेग न्यूज के स्वागत नानु रश्मि श्रीनिवास अंगनवाडी कट्टडक्कागी आग्रह हेग्गड देवनकोटे तालूकिन डीबी कुप्पे ग्राम पंचायती व्याप्तियल्लि बरुव मानिमूले आदिवासी हाडी अंगनवाडी कट्टडवन्नु निर्मिसलु आग्रहिसी ग्रामस्थरु तीव्र प्रतिभटने माडिदरु कळेद हलवारु वर्षगळिंद शाश्वत अंगनवाडी कट्टडक्के आग्रहिसी हलवु बारी मनवि पत्र सल्लिसि प्रतिभटेयन्नु माडिदरु सह अरण्य इलाखेयागलि महिळा मत्तु मक्कळ कल्याण इलाखेयागलि इदुवरेगू क्रम कैगोंडिल्ल एंबुदु ग्रामस्थर नोविगे कारणवागिदे अरण्य इलाखेय निर्लक्ष्य धोरणेयिंदागी मानिमूले बावलिहाडी अंगनवाडी हागू बळ्ळेहाडी गोळूरु हाडी आनेमाळ हाडी शाला कट्टडगळु इंदो नाळियो बिद्दु होगुव दुस्थितियल्लि इरुवुदरिंद इल्लि आदिवासि मक्कळु शैक्षणिक सौलभ्यदिंद वंचितरागुत्तिद्दारे इदे परिस्थिति मुंदुवरेदिद्दल्लि नम्म मुंदिन जनांगद भविष्य मण्णु पालागुत्तदे एंबुदागि ग्रामस्थरु तम्म आतंकवन्नु व्यक्तपडिसिद्दारे ಇದುವರೆಗೂ ಇಲ್ಲಿ ಅಂಗನವಾಡಿ ಕಟ್ಟಡವನ್ನು ಕಟ್ಟಲು ಅನುಮತಿ ನೀಡದೆ ಇರುವ ಕಾರಣ ಕಟ್ಟಡ ಕಟ್ಟಲು ಬಂದ ಅನುದಾನವೂ ಸಹ ಯೋಗ್ಯವಾಗಿ ಬಳಕೆಯಾಗುತ್ತಿಲ್ಲ ಕಳೆದ 3 ವರ್ಷಗಳಿಂದ ಸಮಸ್ಯೆ ಹೆಚ್ಚಾಗಿದ್ದು ಆನಿದಾಳಿ ಮಳೆಯಿಂದಾಗಿ ಅಂಗನವಾಡಿ ಕಟ್ಟಡ ಸಂಪೂರ್ಣ ಶಿಥಿಲವಾಗಿದ್ದು ಕಳೆದ 2 ವರ್ಷಗಳಿಂದ ಇಲ್ಲಿಯ ಸಣ್ಣ ಮಕ್ಕಳು ಅಂಗನವಾಡಿಯಲ್ಲಿ ಕುಳಿತು ಆಟ ಕಲಿಕೆಯಿಂದ ವಂಚಿತರಾಗುತ್ತಿದ್ದಾರೆ ಇಲ್ಲಿ ಒಂದು ಅಂಗನವಾಡಿ ಮಾಡಿಕೊಡಬೇಕಂತ ತಾಕತ್ತಿರ ಮನ್ಸರು ಗಂಡಾದ್ರು ಇನ್ನಾದ್ರು ಅವರು ಸರ್ಕಾರ ನಾವು ಕಟ್ಟಿಕೊಡ್ತೀವಿ ಅನ್ನೋದು ಒಂದು ಯೋಗ್ಯತೆ ಆಗಿರೋರು ಕಟ್ಟಿಕೊಡ್ಬೇಕು ಏನ ಇವತ್ತು ಕಟ್ಟಿಕೊಡ್ತೀವಿ ನಾಳೆ ಕಟ್ಟಿಕೊಡ್ತೀವಿ ಅಂತ ಸುಳ್ಳು ಮಾತು ಹೇಳ್ಕೊಂಡು ಆಡಿದ್ರೆ ಆಗಲ್ಲ ಅಂದ್ರೆ ನಮ್ಮ ಆಡಿಗೆ ಯಾರು ಕಾಲು ಇಡಬಾರದು ಯಾಕೆ ಬರಬೇಕು ಬರದು ಹೋಗದು ಹೇಳಿ ನಮ್ಮನ್ನ ತಲೆ ತಿನ್ನದಲ್ಲದೆ ನಮಗೆ ಯಾವ ವಿಷಯನ ತಿಳಿಯಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಓದಿಸೋದಕ್ಕೆ ಇಂತೆ ಕಷ್ಟ ಇದ್ರುವೆ ಸುಖ ಇದೆ ಇದು ಸುಖ ಇದೆ ಕಷ್ಟ ಇದೆ ಅನ್ನೋದು ಅವರಿಗೆ ಯಾರು ಕಣ್ಣು ಕಾಣಿಸಲ್ಲ ಅದಕ್ಕೆ ಬೇಕಾಗಿ ಇಷ್ಟು ನಮಗೆ ಅಂಗನವಾಡಿನ ಬೇಡ ಮತ್ತೆ ರೋಡನ್ನು ಬೇಡ ಮನೆಯನ್ನು ಬೇಡ ಎಲ್ಲ ಅಧಿಕಾರಿಗಳು ಬಂದ್ರುವೆ ಇಲ್ಲಿ ನರ್ಮನ್ ಸರ್ ಅವರು ಅಂತ ತಿಳಿಯಲ್ಲ ಅದಕ್ಕೆ ಬೇಕಾಗಿ ಇಂತೆ ಅನ್ವತ ನಮ್ಮ ಕಷ್ಟ ಸುಖನ ಅವರು ಇದು ಅನ್ವಗಿಸಿ ಇದು ಮಾಡವು ಮಟ್ಟವು ಅಂದದು ತಿಳುವಳಿಕೆನೇ ಇಲ್ಲ ಅದಕ್ಕಂತ ನಮ್ಮಂತೆ ಕಾಡು ಪರಿಸ್ಥಿತಿ ಹೇಗೆ ಇರ್ತೀವಿ ಆ ಥರ ಇರೋರಿಗೆ ಆಡಿಗೆ ಯಾರು ಕಾಲು ಮಟ್ಟಬಾರದು ಒಂದು ಓಟ್ಗಾಗಲಿ ಇನ್ನೊಂದಕ್ಕಾಗಲಿ ನಾವು ಬಂದು ಇದನ್ನ ನಿಮಗೆ ಉದ್ಧಾರ ಮಾಡ್ತೀವಿ ಇದು ಮಾಡಿಕೊಡ್ತೀವಿ ಅನ್ನೋದೇ ಅವ್ರಿಗೆ ಕಣ್ಣೂ ಕಾಣಿಸಲ್ಲ ಕಿವಿನೂ ಕೇಳಿಸಲ್ಲ ಈಗ ನೋಡಿ ನಮಗೆ ಎಷ್ಟು ಕಷ್ಟ ಇದೆ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿ ಮನೆಯಲ್ಲೂ ಬಾಯ ತೆಗೆದಾಯ್ತು ಕಲ್ಲುಗಿಲ್ಲ ಬಂದಾಯ್ತು ಅವ್ರೂ ತಿರುಗಿ ನೋಡಲ್ಲ ಇವ್ರನ್ನ ತಿರುಗಿ ನೋಡಲ್ಲ ನಾವು ಹೇಗಿರ್ಬೇಕು ಅದನ್ನ ನಾವು ಕೇಳ್ತೀವಿ ಈಗ ಅಂಗನವಾಡಿ ಇದ್ರೆ ಯಾರು ಬಂದರು ಅಂಗನವಾಡಿಯಲ್ಲಿ ಕೂತು ಮಾತಾಡಿ ಆಗ ಇಂತೆ ಇಂತೆ ಆಡಿಗಳಿಗೆ ಅಂಗನವಾಡಿ ಇದೆ ಮಕ್ಕಳು ಕುಂತ್ಕೋತಾರೆ ಮೇಡಮನ್ನು ಇರ್ತಾರೆ ಚೆನ್ನಾಗಿದೆ ಅಂತ ಇದು ನಮಗೆ ಅದು ಹೆಸರು ಬರಬೇಕು ಅದು ಇಲ್ಲ ಎಷ್ಟೋ ಕೂಗಿದ್ರು ಎಷ್ಟೋ ಕಿರ್ತಿದ್ರು ಈ ಥರ ಅವರು ಪರಿಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ ನನಗೆ ಅವರಲ್ಲ ಅವರು ನಿರ್ಮಂಸರು ಅಲ್ಲ ಏನೋ ಅವರೇ ಕಾಡು ಕೋತಿಗಳ ನಾವೇ ನಿರ್ಮಂಸರು ಆಗ ಆ ಥರ ಆಗ್ಬಿಟ್ಟದೆ ಅದಕ್ಕೆ ಇನ್ನು ನಾವು ಯಾನೇ ಮಾತಾಡಬೇಕು ಅಷ್ಟೇ ನಾವು ಮಾತಾಡೋದು ನೂರಾರು ಕೋಟಿ ಪೋಷಣ್ ಅಭಿಯಾನದ ಹೆಸರಿನಲ್ಲಿ ಕೇವಲ ಜಾಹೀರಾತು ಪ್ರಚಾರಗಳಿಗೆ ಖರ್ಚು ಮಾಡುವ ಸರ್ಕಾರಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವ ಆದಿವಾಸಿ ಮಕ್ಕಳ ಅಭಿವೃದ್ಧಿಯನ್ನು ಕಡೆಗಣಿಸುತ್ತಿರುವುದನ್ನು ಖಂಡಿಸುತ್ತಾ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಶಾಶ್ವತ ಅಂಗನವಾಡಿ ಕಟ್ಟಡವನ್ನು ನಿರ್ಮಿಸಬೇಕು ಅಲ್ಲಿಯವರೆಗೆ ತಾತ್ಕಾಲಿಕ ವ್ಯವಸ್ಥೆಯನ್ನು ಈ ಕೂಡಲೇ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಧರಣಿ ಮಾಡಲು ಮಾನಿಮೂಲೆ ಅಂಗನವಾಡಿಯ ಹಾಡಿಯ ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ ಇದು ವೀಕ್ಷಣದ ಸುದ್ದಿ ನಿರಂತರವಾಗಿ ವೀಕ್ಷಿಸಿ ಅಶ್ವೇಗ 24x7